ಏನಾಗುತ್ತೆ, ನೀವು ಭಗವಂತನ ಸ್ವರೂಪದಲ್ಲಿ ಇರ್ತೀರಾ, ಆವಾಗ ಆ ಭಗವಂತ ಹೇಗೆ ಬಿಹೇವ್ ಮಾಡ್ತಾನೆ ಆ ರೀತಿ ಬಿಹೇವ್ ಆಗುತ್ತೆ. ಭಗವಂತ ಏನು ಇಚ್ಛೆ ಪಡ್ತಾನೆ, ಈಗ ಭಗವಂತನ ಇಚ್ಛೆ ಮೇಲೆ ನಡೀತಾ ಇಲ್ಲ, ನೀವು ಸಮಾಜ ಇಚ್ಛೆಯಿಂದ ನಡೀತೀರಾ. ಅಲ್ಲಪ್ಪ, ಪ್ರತಿಯೊಂದು ಎಲ್ಲವೂ ನಿಮ್ಗೆ ಗೊತ್ತಾಗೋ ಮುಂಚೆ ನೀವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ 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 ಅದಕ್ಕೆ ಅದಕ್ಕೆ ಪುನಃ ಪುನಃ ಕೇಳಬೇಕು, ಜ್ಞಾನ ಕೇಳಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ದಾರಿ ತಪ್ಪಿ ಹೋದ್ರೆ ಪುನಃ ವಾಪಸ್ ಬರಬೇಕು ಅಲ್ವಾ. ಇದಕ್ಕೂ ಸಿ ಇದಕ್ಕೂ ಮತ್ತು ನಿಮ್ಮ ನಾರ್ಮಲ್ ಇದಕ್ಕೂ ಏನು ವ್ಯತ್ಯಾಸ ಇದೆ ಹೇಳಿ. ನಾರ್ಮಲ್ ಒಂದು ಸೈಕ್ಲಿಂಗ್ ಕಲಿಬೇಕಾದ್ರೆ ಕಷ್ಟ ಆಗುತ್ತೆ, ಬೀಳ್ತೀರಾ, ಹೇಳ್ತೀರಾ, ಪುನಃ ಹತ್ತು ಕೂತ್ಕೊಳ್ತೀರಾ, ಪುನಃ ಬೀಳ್ತೀರಾ, ಪುನಃ ಯಾರು ಬಂದು ಸಪೋರ್ಟ್ ಮಾಡ್ತಾರೆ, ಎಲ್ಲಿವರೆಗೆ ನೀವೇ ಕಳ್ಲಿಕ್ಕೆ ಅವರಿಗೆ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ? ಇಲ್ಲಿ ಪ್ರಯತ್ನ ಮಾಡ್ತೀರಾ, ಬೀಳ್ತೀರಾ, ಪುನಃ ಹೇಳ್ತೀರಾ, ಪುನಃ ಯಾರು ಸಪೋರ್ಟ್ ಮಾಡ್ತಾರೆ, ಮುಂದೆ ಹೋಗ್ಬೇಕು. ವ್ಯತ್ಯಾಸ ಏನು? ಅಷ್ಟೇ. ನೀವು ಏನು ಕೇಳ್ತೀರಾ, ಓ ನನಗೆ ಸೈಕ್ಲಿಂಗ್ ಕಲ ಒಂದು ಸಲ ಸೈಕಲ್ ಮೇಲೆ ಕೂತ್ಕೊಂಡು ಸೈಕಲ್ ಬಿಡ್ಲಿಕ್ಕೆ ಆಗಬೇಕು ಅಂತ ಆಗಲ್ಲ. ಹಾಗೆ ಏನು ಮಾಡಬೇಕು, ನಿಲ್ಲಿಸ್ಬೇಕಾ? ಎಷ್ಟು ದಿಕ್ ಬ್ರೇಕ್ ಮಾಡಬೇಕು ಮಧ್ಯೆ? ಅಲ್ಲ, ಒಟ್ಟಿಗೆ ಊಟಕ್ಕೆ 3 ಗಂಟೆಗೆ ಹೋಗೋಣ. 3 ಗಂಟೆಗೆ ಓಕೆನಾ ಜನರಿಗೆ? ಎಲ್ಲರಿಗೂ 2 ಅಲ್ಲ, ಈಗ 3 ಗಂಟೆಗೆ 2:30 ಬ್ರೇಕ್ ಮಾಡಿಬಿಟ್ಟು 3 ಗಂಟೆಗೆ ಹೋಗುವಾಗ, ಅಥವಾ 3 ಗಂಟೆಗೆ ಬ್ರೇಕ್ ಮಾಡಿಬಿಟ್ಟು 3 ಗಂಟೆಗೆ ಬ್ರೇಕ್ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಆಗಿಂದಾಗೆ ಹೋಗೋರಿ. 3 ಗಂಟೆಗೆ ನಿಲ್ಸಿದ್ರೆ ಸಾಕಾಗತ್ತಾ ಅಥವಾ 2:30 ನಿಲ್ಸ್ಬೇಕಾ? 2:30. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಅಲ್ಲ, ಪ್ರಾಬ್ಲಮ್ ಇಲ್ಲ, ದಟ್ಸ್ ಓಕೆ, ನನಗೆ ಕರೆಕ್ಟ್ ಟೈಮ್ ಗೊತ್ತಾಗಬೇಕು ಅಷ್ಟೇ. 2:30 ನಿಲ್ಸ್ಬೇಕಾ? ಈಗ ಎಷ್ಟಾಯ್ತು? 1:40. ಸೊ ಪ್ರಶ್ನೆ, ನಾವು ಸಮಾಜದಲ್ಲಿ ಹೇಗೆ ಬಿಹೇವ್ ಮಾಡ್ಬೇಕಂತಲ್ಲ, ಆ್ಯಕ್ಚುಲಿ ನೀವು ಬಿಹೇವ್ ಮಾಡ್ತಿರೋ ಸಮಾಜಕ್ಕೆ ಅನುಗುಣವಾಗಿ ಬಿಹೇವ್ ಮಾಡ್ತಿದ್ರ, ನೀವು ಭಗವಂತನ ಅನುಗುಣವಾಗಿ ಬಿಹೇವ್ ಮಾಡ್ತಾನೆ ಇಲ್ಲ. ಸೊ ಭಗವಂತನ ಬಾಯಿ ಹೇಳ್ತಾ ಇದ್ರೆ ಅಷ್ಟೇ, ಭಗವಂತನ ಅನುಗುಣವಾಗಿ ಬಿಹೇವ್ ಮಾಡೋದು. ನೀವು ಭಗವಂತನ ಸ್ವರೂಪ ಆದಾಗ, ಭಗವಂತನ ಮೇಲೆ ಯಾವ ಕಂಡೀಷನ್ ಕಳಿಸಿದಾಗ, ಆವಾಗ ಭಗವಂತನ ಇಚ್ಛೆಗೆ ಅನುಸಾರ ಜೀವನ ಮಾಡ್ತೀರಾ. ಈಗ ನೀವು ಸಮಾಜ ಇಚ್ಛೆಗೆ ಅನುಸಾರ ಜೀವನ ಮಾಡ್ತೀರಾ? ನೀವು ನನ್ನ ಜೀವನ ಮಾಡ್ತೀರಿ ಅಂತ ಹೇಳ್ಕೊಳ್ಳಿ, ನೀವು ನನ್ನ ಜೀವನ ಮಾಡ್ತಿಲ್ಲ, ನೀವು ಸಮಾಜಕ್ಕೋಸ್ಕರ ಜೀವನ ಮಾಡ್ತೀರಾ, ಭಗವಂತನಿಗೋಸ್ಕರ ಜೀವನ ಮಾಡ್ತಾ ಇಲ್ಲ. ಭಗವಂತ ನಿಮಗೆ ಒಂದು ಇದಷ್ಟೇ, ಏನೋ ಸಪೋರ್ಟ್ ಅಷ್ಟೇ. ಭಗವಂತನಿಗೋಸ್ಕರ ಭಗವಂತನಿಂದ ಜೀವನ ಮಾಡೋದು ಕಲಿಬೇಕು, ಅದೇ ಆತ್ಮಜ್ಞಾನ. ಈಗ ನಾವೇನು ಮಾಡಿದ್ರೆ, ಸಮಾಜಕ್ಕೋಸ್ಕರ ಸಮಾಜದಿಂದ ಜೀವನ ಮಾಡ್ತಿದ್ವಿ, ಭಗವಂತನ ಸಪೋರ್ಟ್ ತಗೊಳ್ತೇವೆ. ನಮ್ಗೆ ಯಾವ ಸ್ಥಿತಿ ಬರಬೇಕು? ಭಗವಂತನಿಂದ ಭಗವಂತನಿಗೋಸ್ಕರ ಜೀವನ ಮಾಡಬೇಕು, ಸಮಾಜ ಸಪೋರ್ಟ್ ತಗೋಬೇಕು, ಉಲ್ಟಾ ಆಗಬೇಕು. ಹಾಂ, ಉಲ್ಟಾ ಆಗಬೇಕು. ಈಗ ಈಗೇನಾಗಿದೆ, ನಾವು ಸಮಾಜದಿಂದ ಸಮಾಜಕ್ಕೋಸ್ಕರ ಜೀವನ ಮಾಡ್ತಿದ್ದೆ, ಭಗವಂತ ನಮ್ಗೆ ಸಪೋರ್ಟು, ಅಪ್ಪ ನಾವು ಹಿಂಗೆ ಮಾಡ್ತಾ ಇದ್ದೇನೆ, ನನಗೆ ಸಪೋರ್ಟ್ ಮಾಡು, ನನಗೆ ಹೆಲ್ಪ್ ಮಾಡು. ಸಮಾಜಕ್ಕೋಸ್ಕರ ನನಗೆ ಭಗವಂತನ ಹೆಲ್ಪು, ಭಗವಂತ ಇರೋದು ಸಮಾಜಕ್ಕೋಸ್ಕರ ಅಲ್ಲ, ನಾನಿರೋದು ಭಗವಂತನಿಗೋಸ್ಕರ ಆಗಬೇಕು, ಸಮಾಜ ಇರೋದು ನನಗೋಸ್ಕರ ಆಗಬೇಕು, ಭಗವಂತನಿಗೋಸ್ಕರ ಆಗಬೇಕು, ಉಲ್ಟಾ. ಅಸತೋ ಮಾ ಅಸತೋ ಮಾ ಸದ್ಗ
ಸದ್ಗಮಯ ಸದ್ಗಮಯ ತಮಸೋಮ ತಮಸೋಮ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತ್ಯೋರ್ಮ ಅಮೃತಂ ಗಮಯ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿಃ ಓಂ ಶಾಂತಿ ಶಾಂತಿ ಶಾಂತಿಃ ಲೋಕಾಃ ಸಮಸ್ತಾಃ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಸುಖಿನೋ ಭವಂತು ಹರಿಃ ಓಂ ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಹರಿಃ ಓಂ ಮಗುವಿನ ಹಾಗೆ ಯೋಚನಾರಹಿತ ಸ್ಥಿತಿ ಬರಬೇಕು. ಅದರರ್ಥ ಪೆದ್ದ ಪೆದ್ದಾಗಿ ಜೀವನ ಮಾಡೋದಲ್ಲ. ಹಾಂ, ನಿಮಗೆ ಪೂರ್ತಿ ಜ್ಞಾನ ಇರುತ್ತದೆ, ಮನಸ್ಸು ಮುಗ್ಧ ಆಗಿರ್ತದೆ, ಶಾಂತ ಆಗಿರ್ತದೆ, ಅದು ಮುಕ್ತಿ. ಮುಗ್ಧ ಆಗಿಬಿಟ್ಟು ಪೆದ್ದ ಪೆದ್ದಾಗಿ ಜೀವನ ಮಾಡಿದ್ರೆ ಹೊಡ್ತದೆ ತಿನ್ಸ್ಕೊಳ್ತೀರಾ, ಅಯ್ಯೋ ಮುಗ್ಧ ಆಗಿದೆ ಪೆದ್ದ ಪೆದ್ದ ಅಲ್ಲ, ಮುಗ್ಧ ಆಗಿದ್ದಲ್ಲ ನಿಮ್ಗೆ ಅಜ್ಞಾನದಿಂದ ಪೆದ್ದ ಹೊಡ್ತಾ ತಿಂತೀರಾ. ಮುಗ್ಧತೆಗೂ ಅದಕ್ಕೂ ಸಂಬಂಧ ಇಲ್ಲ. ಮನಸ್ಸು ಒಳಗೆ ಮುಗ್ಧ ಆಗಿರಬೇಕು, ಮಗುವಿನ ಆಗಿರಬೇಕು. ವ್ಯವಹಾರದಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಆಯಿತಾ? ಈಗೇನಾಗಿದೆ, ಒಳಗಡೆ ಮುಗ್ಧತೆ ಇಲ್ಲ, ಒಳಗಡೆ ದುಃಖ ಇಲ್ಲ, ಒಳಗಡೆ ಆನಂದ ಇಲ್ಲ, ಒಳಗಡೆ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಏನು ಬಯೋಡೇಟಾ ಸೇರ್ಕೊಂಡ್ಬಿಟ್ಟಿದೆ. ಆಯಿತಾ? ಬಯೋಡೇಟಾ ಸೇರ್ಕೊಂಡ್ಬಿಟ್ಟು ಒಳಗಡೆದು ಆನಂದ ಹೋಗ್ಬಿಟ್ಟಿದೆ, ಆ ಮಗುವಿನ ಸ್ಥಿತಿ ಹೋಗ್ಬಿಟ್ಟಿದೆ. ಹಾಗಾಗ್ಬಿಟ್ಟು ನನ್ನ ಜೀವನ ಯಾರಿಗೋಸ್ಕರ ಮಾಡ್ತೇನೆ, ಏನಕ್ಕೆ ಕೋಶ ಮಾಡ್ತೇನೆ? ನನ್ನ ಜೀವನ ಪ್ರಪಂಚಕ್ಕೋಸ್ಕರ, ಪ್ರಪಂಚದಿಂದ ಜೀವನ ಮಾಡ್ತಿದ್ದೆ. ನನಗೆ ಬರುವ ಪ್ರತಿಯೊಂದು ಆಲೋಚನೆಗಳು ಪ್ರಪಂಚಕ್ಕೆ ಸಂಬಂಧಪಟ್ಟದು. ಅದು ಅದಕ್ಕೆ ಸಂಸಾರ ಅಂತ ಹೇಳೋದು. ಸರ್, ಒಳಗೆ ಮುಗ್ಧತೆ ಶಾಂತತೆ, ಹೊರಗಿನ ವ್ಯವಹಾರ ಪ್ರಪಂಚ ವ್ಯವಹಾರ, ಅದು ಆನಂದ, ಅದು ಜೀವನ್ಮುಕ್ತಿ. ಈಗೇನಾಗ್ಬಿಟ್ಟಿದೆ, ಒಳಗೆ ಆನಂದ ಹೋಗ್ಬಿಟ್ಟು ನನ್ನ ಒರಿಜಿನಲ್ ಕಂಡೀಷನ್ ಹೋಗ್ಬಿಟ್ಟು ಫುಲ್ ಬಯೋಡೇಟಾ ತುಂಬಿಕೊಂಡಿದೆ. ಬಯೋಡೇಟಾ ಅಲ್ಲದಿದ್ದು ಏನಾದರೂ ಇದೆಯಾ ನಿಮ್ಗೆ ನೋಡಿ? ನಾನು ಅಂದ್ಕೊಂಡೆ ಬಯೋಡೇಟಾ ಬರುತ್ತೆ ತಲೆಗೆ, ಅದು ವ್ಯವಹಾರ, ಅದು ಸಂಸಾರ. ನಾನು ಭಗವತ್ ಸ್ವರೂಪಿ, ಶಾಂತ ಸ್ವರೂಪಿ ಅಂತ ಬರ್ತಾ, ಯಾಕೆ ಬರಲ್ಲ? ಸೊ ಭಗವಂತ ಎಲ್ಲೋ ಅಂತ ಪ್ರಾರ್ಥನೆ, ಆದರೆ ನನ್ನ ಸ್ವರೂಪವೇ ಭಗವಂತ, ನನ್ನ ಒಳಗಿರೋ ಭಗವಂತ ಅಂತ ಅರಿವು ಯಾಕೆ ಬರಲ್ಲ? ಯಾಕಂದ್ರೆ ಭಗವಂತ ನಿಮ್ಮ ಏನೇನೋ ಕಲ್ಪನೆಗಳು, ಹಾಗಿರ್ತಾನೆ ಹೀಗಿರ್ತಾನೆ. ಭಗವಂತ ಅಂದರೆ ಆನಂದ, ಭಗವಂತ ಅಂದರೆ ಶಾಂತತೆ, ಭಗವಂತ ಅಂದರೆ ಮಗುವಿನ ಸ್ವಭಾವ. ಅದು ನನ್ನಲ್ಲೂ ಇತ್ತಲ್ಲ ಒಂದು ಕಾಲದಲ್ಲಿ, ಯಾಕೆ ಕಳೆದೋಯ್ತು? ಯಾಕೆ ನಾವು ವಾಪಸ್ ಪಡ್ಕೋಬಾರ್ದು? ಅಲ್ಲಿ ಬೇಕಾಗಿಲ್ಲ, ಬೇಕಾಗಿಲ್ಲ. ಇದು ಯಾರಿಗೋಸ್ಕರ, ಯಾರಿಗೋಸ್ಕರ ತೋರಿಸ್ಲಿಕ್ಕೆ ಆಗಲ್ಲ. ಇದು ಬಯೋಡೇಟದಲ್ಲಿ ಸೇರ್ಸೋಕ್ಕಾಗಲ್ಲ. ಬಯೋಡೇಟದಲ್ಲಿ ನಾನು ಭಗವತ್ ಸ್ವರೂಪ, ಶಿವಸ್ವರೂಪ ಅಂತ ಬರ್ಲಿಕ್ಕಾಗತ್ತಾ? ನಾವು ಯಾರ್ದು ಹೇಳೋಕೋದು ಬಯೋಡೇಟದಲ್ಲಿ ಮಾತ್ರ. ನನ್ನ ಒಳಗಿಂದ ಯಾರಿಗೂ ಹೇಳೋಕ್ಕಾಗಲ್ಲ, ನಾನು ಒಳಗಿಂದ ನಂದಿ ನನಗೋಸ್ಕರನೇ ಪ್ರಶ್ನೆ ಅಂದ್ರೆ ನಾನು ಅನ್ಕೊಳ್ತಲ್ಲ. ಹೊರಗಡೆಯಲ್ಲಿ ನಿಮ್ಮ ಬಯೋಡೇಟನೇ ನಡೆಯುವುದು ಅಲ್ಲ, ಹೊರಗಡೆ ಹೋಗ್ಬಿಟ್ಟು ನಾನು ಯಾರಾದ್ರು ಮಾತಾಡಿದ್ರೆ ಏನಂತ ಕೊಡಿದೆ, ನಾನು ಶಿವಸ್ವರೂಪ ಅಂತೇಳಿ ಅವರೆಲ್ಲ ಅದು ಗಂಡ ಹೆಂಡತಿ ಮದ ಕ್ಲಾಸಿಗೆ ಬಂದುಬಿಟ್ರೆ ಇಲ್ಲಿ ಕೇಳಿದೆ, ನಾಲ್ಕು ಸಲ ನಾನು ನಾನೆಂಬುದು ನಾನು ಅಂತ ಗಂಡ ಹೋದ್ರೆ ಕಾಫಿ ಮಾಡ್ಕೊಡ್ತೀಯಾ, ನಾನೆಂಬುದು ನಾನಲ್ಲ. ವ್ಯವಹಾರಕ್ಕೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋಬಿಡಿ. ಇದು ಇದು ನಾನು ಶಾಂತವಾಗಿರುತ್ತೆ ಹಾಗೆ ಅಂತ ಆಯ್ತಾ? ಸೊ ನೀವು ಬಯೋಡಾಟಾ ಮತ್ತು ವ್ಯವಹಾರ ಮತ್ತು ಆತ್ಮಜ್ಞಾನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎರಡು ಒಟ್ಟೊಟ್ಟಿಗೆ ಇರ್ತದೆ. ಆತ್ಮಜ್ಞಾನ ಬೇರೆ, ಬಯೋಡಾಟಾ ಬೇರೆ ಅಲ್ಲ. ಆತ್ಮಜ್ಞಾನದಲ್ಲಿ ಜೀವನ ಮಾಡಬೇಕು, ಅದ್ರ ಬದಲು ನೀವೇನು ಮಾಡ್ತೀರಿ, ಬಯೋಡಾಟದಲ್ಲಿ ಜೀವನ ಮಾಡ್ತೀರಿ, ಅಷ್ಟೇ ಪ್ರಾಬ್ಲಮ್. ಆಯ್ತಾ? ಭಗವಂತ ಒರಿಜಿನಲ್ ಕೊಟ್ಟ ಕಂಡೀಷನ್ ಬಿಟ್ಟು ನೀವು ಬೇರೆ ಜೀವನ ಮಾಡ್ತೀರಿ, ಅದು ಬಯೋಡಾಟಾ. ಬಯೋಡೇಟಾ ಬೇಕು ಜೀವನ ಮಾಡಲಿಕ್ಕೆ, ಆದರೆ ಬಯೋಡೇಟಲ್ಲಿ ಜೀವನ ಮಾಡಬಾರ್ದು. ಬಯೋಡೇಟಾ ಉಪಯೋಗಿಸ್ಬೇಕು, ಆದರೆ ಆತ್ಮಜ್ಞಾನದಲ್ಲಿ ಜೀವನ ಮಾಡಬೇಕು, ಅಷ್ಟೇ ವ್ಯತ್ಯಾಸ. ಆದರೆ ಆತ್ಮಜ್ಞಾನ ಇದೆ ಅಂತ ಯಾರಿಗೂ ಹೇಳ್ಕೊಳ್ಳೋಕ್ಕಾಗಲ್ಲ, ತೋರಿಸ್ಕೊಳ್ಳೋಕ್ಕಾಗಲ್ಲ, ಬೇಕು ಆಗಿಲ್ಲ. ಎಕ್ಸೆಪ್ಟ್ ಹೆಸರಲ್ಲಿ ಆನಂದ ಅಂತ ಹಾಕೊಂಡ್ರೆ ಸಾಕಷ್ಟೇ. ಅದಕ್ಕೆಲ್ಲ ಸ್ವಾಮಿಗಳು ಹಾಕ್ಕೊಳ್ತಾರೆ, ಬ್ರಹ್ಮಾನಂದಿ, ಪರಮಾನಂದಿ, ಮುಕ್ತಾನಂದಿ ಅಂತ ಆನಂದ ಅಂತ ಹೆಸರಲ್ಲಿ ಹಾಕ್ಕೊಳ್ಬೋದು ಕೆಲವರು. ಅದು ಬಿಟ್ಟರೆ ನಾನು ಆತ್ಮಜ್ಞಾನ ಇದೆ ಅಂತ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ತೋರ್ಸೋಕ್ಕಾಗಲ್ಲ. ಓಕೆ, ಒಂದು ಸ್ವಲ್ಪ ಧ್ಯಾನ ಮಾಡೋಣ. ಧ್ಯಾನ ಅಂದ್ರೇನು? ಮನಸ್ಸಿನಲ್ಲಿ ಯಾವುದೇ ಯೋಚನೆ ಇಲ್ಲದ ಸ್ಥಿತಿ, ಮಗುವಿನ ಸ್ಥಿತಿ, ಸುಮ್ಮನೆ ಕೂತ್ಕೊಳ್ಳೋದು.
ಓ ಮತ್ತೆ ಧ್ಯಾನ ಇನ್ನೊಂದು ಪರಮಾತ್ಮ ಕಂಡ, ಪರಮಾತ್ಮನ ಮಾತಾಡಿದೆ, ಪರಮಾತ್ಮ ಅದು ಕೇಳಿದೆ ಇದು ಕೇಳಿದೆ, ಧ್ಯಾನ ಅಲ್ಲ ಅದು. ಪುನಃ ಪುನಃ ಮಗುವಿನ ಸ್ಥಿತಿಗೆ ಹೋಗಿ ಆ ಸ್ಥಿತಿಯಲ್ಲಿ ನಿಲ್ಲೋದು ಕಲಿಬೇಕು ಅಷ್ಟೇ. ನಾನು ಹೇಳ್ಕೊಟ್ನಲ್ಲ ನೀನು ಎರಡು ಲಾಸ್ಟ್ ಟೈಮ್ ಎರಡು ಧ್ಯಾನ ಹೇಳ್ಕೊಟ್ನಲ್ಲ, ಸಹಜ ಸಮಾಧಿ ಅಂತ ಹೇಳ್ಕೊಟ್ಟೆ, ಸೋಹಮ್ ಅಂತ ಹೇಳ್ಕೊಟ್ಟೆ, ಎರಡು ಮರ್ತೈತಾ? ಸೊ ಪುನಃ ರಿಪೀಟೇಷನ್, ಸಹಜ ಸಮಾಧಿ.